ವಿಶ್ವವಿಖ್ಯಾತ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಪ್ರಾಣಿ ಸಂಕುಲವನ್ನು ಬಿಸಿಲಿನಿಂದ ರಕ್ಷಿಸಿ ತಂಪಾಗಿಸುವ ಕಾರ್ಯ ಮಾಡಲಾಗಿದೆ. ಪ್ರಾಣಿಗಳು ಇರುವ ಸ್ಥಳಗಳಿಗೆ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಸಿಂಪಡಿಸಿ ತಂಪಾದ ವಾತಾವರಣ ನಿರ್ಮಾಣ ಮಾಡುವುದರ ಜೊತೆಗೆ ತಂಪು ಆಹಾರಗಳನ್ನು ಪ್ರಾಣಿಗಳಿಗೆ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಾಧಿಕಾರದ ಅಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ. ಜಿಲ್ಲೆಯಲ್ಲಿ 30ರಿಂದ 35ಕ್ಕೂ ಅಧಿಕ ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು ಪ್ರಾಣಿಗಳ ಹಿತದೃಷ್ಟಿಯಿಂದ ಹಾಗೂ ಪ್ರವಾಸಿಗರಿಗೂ ಅನುಕೂಲವಾಗಲು ಈ ರೀತಿ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಮೃಗಾಲಯಗಳಲ್ಲಿ ಈ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ನಮ್ಮ ಏನು ಝೂ ಒಳಗಡೆ ಎಂಟ್ರಿ ಆಯ್ತಾರೆ ಅಲ್ಲೆಲ್ಲ ಸ್ವಲ್ಪ ಮಧ್ಯ ನೀರಿಂದು ಇದನ್ನ ಹಾಕಿ ತಂಪಾಗಿ ಏನ್ ಇಡಬೇಕು ಆ ರೀತಿ ಎಲ್ಲ ನಾವು ಕ್ರಮ ತಗೊಂಡಿದೀವಿ. ಈಗ ಮುಂದಿನ ದಿನಗಳ ನಮ್ಮ ರಾಜ್ಯದ ಮಿಕ್ಕ ಮೃಗಾಲಯಗಳಲ್ಲೂ ಕೂಡ ಇದನ್ನ ಜಾರಿ ಮಾಡಿಕೊಂಡು ಈ ತಾಪಮಾನ ಮುಗಿಯೋವರೆಗೂ ತನ ಈ ಸ್ಪ್ರಿಂಕರ್ ನಾವು ಸ್ಪ್ರೇ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂತಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಮಹಾದೇವ್, ಪ್ರಾಣಿಗಳ ಆರೋಗ್ಯ ಕಾಪಾಡಲು ಮೈಸೂರು ಮೃಗಾಲಯ ಮುಂದಾಗಿರುವುದು ಪ್ರಾಣಿ ಪ್ರಿಯರಿಗೆ ಸಂತಸವಾಗಿದೆ ಎಂದರು. ಹರಿಸ್ತಾ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ತಂಪು ಮಾಡ್ತಾ ಇದ್ದಾರೆ, ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ. ನಮ್ಮಂತ ಪ್ರಾಣಿ ಪ್ರಿಯರುಗಳಿಗೆ ನಾವು ಬಂದು ಇಲ್ಲಿ ನೋಡ್ತಾ ಇರೋದ್ರಿಂದ ತುಂಬ ಸಂತೋಷವಾಗಿದೆ. ನೀವು ಇದು ಎಲ್ಲ ಕಡೆನೂ ಈ ಥರ ಆದರೆ ತುಂಬ ಒಳ್ಳೆಯದು ಅನಿಸುತ್ತೆ. ದೇವರಾಜು, ಎಲ್ಲ ಪ್ರಾಣಿಗಳಿಗೂ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಸಿಂಪಡಿಸಿ ವಾತಾವರಣವನ್ನು ತಂಪು ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು. ಸಂತೋಷ ಆಗುತ್ತೆ ಅಂತ ಬೆಳವಣಿಗೆ ನೋಡಿ ಪ್ರಾಣಿಗಳಿಗೂ ಅಷ್ಟೇ ಖುಷಿ ಆಗುತ್ತೆ ಅದು ನೋಡಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ವೀಕ್ಷಕರಾಗಿ